ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಸರ್ಕಾರದ ವತಿಯಿಂದ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಹಾಯಧನದ ರೂಪದಲ್ಲಿ ವಿತರಣೆ ಮಾಡಲು ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ರಾಮಪ್ಪ ಎಸ್ ಲಾಮಾಣಿ ಅವರು ಸಾಂಕೇತಿಕವಾಗಿ ರೈತರಿಗೆ ಬೀಜಗಳ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ರೈತರಿಗೆ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು 2021-22 ಸಾಲಿನ ಹಿಂಗಾರು ಹಂಗಾಮಿನ ಬಿತ್ತನೆ ಬೀಜಗಳನ್ನು ಈಗಾಗಲೇ ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದು ರೈತರು ಬೀಜಗಳನ್ನು ಖರೀದಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಚಂದ್ರಶೇಖರ್ ನರಸಮ್ಮನವರ್ ಮಾತನಾಡಿ ಈಗಾಗಲೇ ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಿಂಗಾರು ಹಂಗಾಮಿನ ಬೀಜಗಳ ದಾಸ್ತಾನು ಹಾಗೂ ಮಾರಾಟಗಾರರ ದರ ಪಟ್ಟಿಯನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕರಿಗೆ ಹಾಗೂ ತಾಲೂಕಿನ ರೈತರಿಗೆ ತೋರಿಸುವುದರ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚಂಬಣ್ಣ ಬಾಳಿಕಾಯಿ, ದುಂಡೇಶ್ ಕೊಟಗಿ, ಗಂಗಾಧರ ಮೆಣಸಿನಕಾಯಿ, ಪ್ರವೀಣ ಭೂಮೋಲೆ, ಎಪಿಎಂಸಿ ಅಧ್ಯಕ್ಷ ನೀಲಪ್ಪ ಅತ್ತಿ ಹಾಗೂ ತಾಲೂಕಿನ ರೈತರು, ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದ್ರಿ, ಜೆಕೆ ನ್ಯೂಸ್ ಕನ್ನಡ, ಗದಗ. ಜೋಳ ಬಿತ್ತನೆ ಬೀಜ, ಜೋಳ, ಕಡಲೆ ಹಾಗೂ ಕುಸುಬಿ ಬೀಜ ಈಗಾಗಲೇ ದಾಸ್ತಾನು ಮಾಡಲಾಗಿದೆ. ಒಟ್ಟು ಜೋಳ ಒಟ್ಟು 20 ಕ್ವಿಂಟಲ್ ದಾಸ್ತಾನು ಇದೆ, ಕಡಲೆ 550 ಕ್ವಿಂಟಲ್ ದಾಸ್ತಾನು ಮಾಡಲಾಗಿದೆ, ಅದೇ ರೀತಿಯಾಗಿ ಕುಸುಬಿ 100 ಕ್ವಿಂಟಲ್ ದಾಸ್ತಾನು ಇದೆ. ನಂತರದಲ್ಲಿ ಗೋಧಿ ಬೀಜ ಸಹ ದಾಸ್ತಾನು ಮಾಡಲಾಗುವುದು. ಜೋಳ ಬೀಜಕ್ಕೆ 3 kg 1 ಪ್ಯಾಕಿಗೆ ಪೂರ್ಣ ದರ 168 ರೂಪಾಯಿ ಇದೆ, ಸಹಾಯಧನ 60 ರೂಪಾಯಿ. ಒಟ್ಟು ರೈತರ ಕಟ್ಟಬೇಕಾದಂಥ ರೈತರ ಹೊಂದಿಕೆ 108 ರೂಪಾಯಿ ಇದೆ. ಅದೇ ರೀತಿ ಕಡಲೆ 2 ತಳಿ ನಮ್ಮಲ್ಲಿ ದಾಸ್ತಾನು ಇದೆ, 1 kg ಲೆವೆಲ್, ಇನ್ನೊಂದು ಜಾಕಿ 9218. ಅದರದ್ದು ಪೂರ್ಣ ದರ 20 kg 1 ಪ್ಯಾಕೆಟ್ಗೆ 1520 ರೂಪಾಯಿ ಇದೆ, ಸಹಾಯಧನ 500 ರೂಪಾಯಿ ಇದೆ, ಹಾಗೂ ರೈತರ ಹೊಂದಿಕೆ 1020 ರೂಪಾಯಿ ಭರಣ ಮಾಡಬೇಕಾಗುತ್ತೆ. ಅದೇ ರೀತಿ ಕುಸುಬಿಗೆ, ಕುಸುಬಿ A1 ತಳಿ ಇದೆ, ಇದು 5 kg ಪ್ಯಾಕಿಂಗ್, ಇದು ಪೂರ್ಣ ದರ 372 ರೂಪಾಯಿ 50 ಪೈಸ ಇದೆ, ಸಹಾಯಧನ 100 ರೂಪಾಯಿ ಇದೆ. ರೈತರು ಕಟ್ಟಬೇಕಾದಂಥ ರೈತರ ಹೊಂದಿಕೆ 272 ರೂಪಾಯಿ 50 ಪೈಸ ಇದೆ. ಎಲ್ಲ ರೈತ ಬಾಂಧವರು ತಮ್ಮ, ಅದೇ ರೀತಿಯಾಗಿ ಇದು ಸಾಮಾನ್ಯ ವರ್ಗದ ರೈತರಿಗೆ, SC ST ರೈತರಿಗೆ ಜೋಳ 3 kg ಪ್ಯಾಕಿಂಗ್ ಪೂರ್ಣ ದರ ಸೇಮ್ ಇರುತ್ತೆ, 168 ರೂಪಾಯಿ, ಸಹಾಯಧನ 90 ರೂಪಾಯಿ ಇದೆ, ಸಾಮಾನ್ಯವರಿಗೆ 60 ರೂಪಾಯಿ ಇದೆ, SC ST ರೈತರಿಗೆ 90 ರೂಪಾಯಿ ಇದೆ, ರೈತರ ಹೊಂದಿಕೆ 78 ರೂಪಾಯಿ ಇದೆ. ಅದೇ ರೀತಿ ಕಡ್ಲೆ ಬೆಳೆ